ಈ ದನ ಆದರದಿ ಕೇಳುವುದು. ಹರಿಯೇ ಮುಖ್ಯ ನಿಯಾಮಕನು ಎಂದು ಅರಿದು ಪುಣ್ಯ ಅಪುಣ್ಯ ಹರ್ಷ ಅಮರುಷ ಲಾಭ ಅಲಾಭ ಸುಖ ದುಃಖಾದಿ ದ್ವಂದ್ವಗಳ ನಿರುತ ಅವನ ಅಂಗ್ರಿಗೆ ಸಮರ್ಪಿಸಿ ನರಕ ಭೂ ಸ್ವರ್ಗ ಅಪವರ್ಗದಿ ಕರ್ಣ ನಿಯಾಮಕನ ಸರ್ವತ್ರದಲ್ಲಿ ನೆನೆಯುತ್ತಿರೂ ಅಂತ. ಧ್ಯಾನದ ಅನೇಕ ಪ್ರಕ್ರಿಯೆಗಳಲ್ಲಿ ಇದು ಒಂದು. ಏನು ಅಂತ, ಸುಖ ದುಃಖೇ ಸಮೇ ಕೃತ್ವ ಲಾಭ ಲಾಭವು ಜಯ ಜಯವು ಎನ್ನುವುದು ಒಂದು ಧ್ಯಾನದ ಕ್ರಮ. ಅನೇಕ ಧ್ಯಾನದ ಕ್ರಮಗಳಲ್ಲಿ ಅಲ್ಲಿ ಕೃಷ್ಣ ಭಗವದ್ಗೀತೆಯಲ್ಲಿ ಏನು ಹೇಳಿದ್ದಾನೆ, ಸುಖ ದುಃಖೇ ಸಮೇ ಕೃತ್ವ ಲಾಭ ಅಲಾಭ ಜಯ ಅಪಜಯ ಇದನ್ನೆಲ್ಲ ಸಮೇ ಕೃತ್ವ ಅರ್ಜುನ ಅದರಲ್ಲಿ ಅವನಿಗೇನೆ ಒಂದು ರೀತಿಯಲ್ಲಿ ಸ್ವಾತಂತ್ರ್ಯವನ್ನು ಕೊಟ್ಟಂತೆ ಅರ್ಜುನನಿಗೇನೆ. ಕೃತ್ವ ಮಾಡಿ ಅಂತ, ಮಾಡು ನೀನು ಮಾಡಿ ಮತ್ತು ನನಗೆ ಅರ್ಪಿಸು ಅಂತ ಮುಂದೆ. ಹಾಗಾದರೆ ಅವನಿಗೆ ಸ್ವಾತಂತ್ರ್ಯ ಉಂಟಾ ವಿಷಯದಲ್ಲಿ ಅಂತ ಪ್ರಶ್ನೆ ಬಂತು. ಅದಕ್ಕೆ ಅದರ ಅರ್ಥವನ್ನು ಸ್ಪಷ್ಟೀಕರಿಸ್ತಾ ಇದ್ದಾರೆ ಇಲ್ಲಿ ಜಗನ್ನಾಥದಾಸರು. ಏನು ಅಂತ, ಹರಿಯೇ ಮುಖ್ಯ ನಿಯಾಮಕನು ಅಂತ ಮೊದಲು ಅಂತ. ಯಾವುದಕ್ಕೆ, ಸುಖ ಆಯಿತು ಅದನ್ನು ಅನುಭವಿಸಲಿಕ್ಕೆ, ಅಲ್ಲೇ ದುಃಖ ಆಯಿತು ಅದನ್ನೂ ಅನುಭವಿಸಲಿಕ್ಕೆ. ಹರಿಯೇ ನಿಯಾಮಕ, ಅವನೇ ಪ್ರೇರಣೆ ಮಾಡು ಅನುಭವಿಸು. ಅಲ್ಲಿ ಹೇಳಿದ್ದು ಭಗವದ್ಗೀತೆಯಲ್ಲಿ ಹೇಳಿದ್ದು, ಸುಖ ಆಯಿತಾ ಸರಿ ಅನುಭವಿಸು, ಉಬ್ಬು ಬೇಡ, ದುಃಖ ಆಯಿತಾ ಕುಗ್ಗು ಬೇಡ. ಅರ್ಜುನನು ಕೇಳಲಿಲ್ಲ, ಉಬ್ಬಲಿಕ್ಕೆ ಕುಗ್ಗಲಿಕ್ಕೆ ನಾನು ಯಾರು, ನೀನು ಉಬ್ಬಿಸಿದರೆ ಉಬ್ಬುತ್ತೇನೆ ಕುಗ್ಗಿಸಿದರೆ ಕುಗ್ಗುತ್ತೇನೆ ಅಂತ ಅರ್ಜುನನು ಅಲ್ಲಿ ಏನು ಮಾತಾಡಲಿಲ್ಲ. ಆದರೆ ನಮ್ಮದು ತೀರ್ಮಾನ ಮಾಡಿದ್ದೆವು ನಾವು, ಓ ಹಾಗಾದರೆ ಉಬ್ಬಲಿ ಕುಗ್ಗುದೆಲ್ಲ ನಮ್ಮ ಕೈಯಲ್ಲೇ ಇರುವುದು ಅಂತ ತೀರ್ಮಾನ ಮಾಡಿ. ಅದಕ್ಕೆ ಇಲ್ಲಿ ಜಗನ್ನಾಥದಾಸರು ಹರಿಯೇ ನಿಯಾಮಕನು ಅಂತಂದರು. ಆದ್ದರಿಂದಲೇ ಅಲ್ಲಿ ಯಾವುದನ್ನು ಹೇಳಲಿಲ್ಲವೋ ಭಗವದ್ಗೀತೆಯಲ್ಲಿ ಅದನ್ನು ಮೊದಲು ಹೇಳಿದರು ಜಗನ್ನಾಥದಾಸ. ಆಮೇಲೆ ಹರುಷ ಅಮರುಷ ಲಾಭ ಅಲಾಭ ಅಂಥೇಳಿ ಅದು ನಂತರದಲ್ಲಿ. ಹಾಗಾದರೆ ನಮಗೆ ಮೊದಲಿನ ನಾಳೆ ಎಲ್ಲೋ ಒಂದು ಊಟ ಉಂಟು ಅಂತ, ಸರಿ ಆವಾಗ ಉಬ್ಬಲಿಕ್ಕೆ ಶುರುವಾದೆವು, ಪೂರಿ ಉಬ್ಬಿದಂತೆ ಉಬ್ಬಲಿಕ್ಕೆ ಶುರುವಾದೆವು. ಅಬ್ಬ ನಾಳೆ ಆದರೂ ಒಂಚೂರು ಬೇರೆ ರುಚಿ ಅಂತ ಒಂಚೂರು ಉಬ್ಬಲಿಕ್ಕೆ ಶುರುವಾಗುತ್ತೇವೆ ಅಂತಂದಾಗ ಹರಿಯೇ ನಿಯಾಮಕ ಅಂತ ತಿಳುವಳಿಕೆ ಇರಲಿ. ಖಾತ್ರಿ ಇಲ್ಲ ಅವರ ಮನೆಯ ಊಟ ಎಷ್ಟೊತ್ತಿಗೂ ನಿಲ್ಲಬಹುದು. ಇವತ್ತೇನವರು ಕರೆದ್ರು ನಾಳೆ ನಮ್ಮ ಮನೆಯಲ್ಲಿ ಊಟ ಉಂಟು ಬನ್ನಿ ಅಂತ ಕರೆದ್ರು, ನಾಳೆ ಬೆಳಿಗ್ಗೆನ ಅವರಿಗೆ ಸೂತಕ ಬಂದರೆ. ಅದರಿಂದ ಮೊದಲು ಇದು ನಿನ್ನಲ್ಲಿ ಅನುಸಂಧಾನ ಇರಲಿ, ಅವರು ಊಟಕ್ಕೆ ಕರೆದ್ರು ಅಂತ ಆದ ಕೂಡಲೇ ನಿನ್ನಲ್ಲಿ ಮೊದಲು ಚಿಂತನೆ ಬರಬೇಕಾದ್ದು, ಅಬ್ಬ ನಾಳೆ ಆದರೂ ಒಂದು ಒಳ್ಳೆಯ ಊಟ ಸಿಕ್ಕಿತಲ್ಲ ಅಂತ ಚಿಂತನೆ ಅಲ್ಲ, ನನ್ನನ್ನು ಅವರ ಊಟಕ್ಕೆ ಕರೀಲಿಕ್ಕೆ ಹರಿಯೇ ನಿಯಾಮಕನು ಈ ಚಿಂತನೆ ಮೊದಲು ಬರಲಿ ಅಂತಂದು. ಹರಿಯೇ ನಿಯಾಮಕ, ಹರಿಯ ಪ್ರೇರಣೆಯಿಂದಾಗಿ ಅವರು ನನ್ನನ್ನು ಕರೆದಿದ್ದಾರೆ ನಾಳೆ ಊಟಕ್ಕೆ, ನಾನು ಹೋಗ್ತೇನೆ. ಹರಿಯ ಪ್ರೇರಣೆ ಅಂತಂದ ಮೇಲೆ ಹರಿಯ ಪ್ರೇರಣೆ ಎಂದೂ ಕೂಡ ವ್ಯರ್ಥ ಆಗುವುದಿಲ್ಲಲ್ಲ. ಹರಿ ತಾನು ಆಲೋಚನೆ ಮಾಡಿಯೇ ಪ್ರೇರಣೆ ಮಾಡುವವಲ್ವು. ಅವರು ಕರೆದಿದ್ದಾರೆ ಅಂತಂದರೆ ಹರಿ ಪ್ರೇರಣೆ ಮಾಡಿದ್ದಕ್ಕೆ ಕರೆದದ್ದಲ್ವೋ ಅವರು. ಹಾಗಾದ್ರೆ ಈಗ ಹರಿ ಪ್ರೇರಣೆ ಮಾಡಿದ್ದಾನೆ, ಕರೆದಿದ್ದಾರೆ, ಸರಿ ನಾಳೆ ಹೋಗಬೇಕು, ಎಲ್ಲ ವ್ಯವಸ್ಥೆ ಮಾಡಿಕೊಂಡಿದ್ದೇನೆ, ಹೋಗಲಿಕ್ಕಾಗಿಲ್ಲ ನಾಳೆ ಅವರಿಗೆ ಮೈಲಿಗೆ ಬಂತು. ಹಾಗಾದರೆ ಹರಿಯ ಪ್ರೇರಣೆ ಹೋಯ್ತಲ್ಲ, ತಪ್ಪಿ ಹೋಯ್ತಲ್ಲ ಅದು ಅಲ್ಲ. ಎಷ್ಟೋ ಸಲ ಅವರು ಕರೆದದ್ದು ಉಂಟು, ಅಲ್ಲಿ ಮತ್ತೆ ಕಾರ್ಯಕ್ರಮ ನಿಂತದ್ದು ಉಂಟಲ್ವಾ, ಹಾಗಾದರೆ ಅಲ್ಲಿ ಹರಿಯ ಪ್ರೇರಣೆ ವ್ಯರ್ಥ ಆಗಿಲ್ವಾ ಅಂದರೆ ಇಲ್ಲ. ಇವ ಹಾಗೆ ತಿಳ್ಕೊಳ್ಳಿಲ್ಲ, ಹರಿ ಅವನಿಗೆ ಪ್ರೇರಣೆ ಮಾಡಿದ್ದಾನೆ ಅಂತ ಕರೆಸಿಕೊಳ್ಳುವವ ಹಾಗೆ ತಿಳ್ಕೊಂಡ ಊಟ ತಪ್ಪುವುದೇ ಇಲ್ಲ, ಸಿಕ್ಕಿಯೇ ಸಿಗುತ್ತೆ ಆ ಊಟ. ಇನ್ನೂ ಬೇಕಿದ್ರೆ ಅದು ತಪ್ಪಿದ್ರೂ ಮತ್ತೊಂದು ಕಡೆ ಇಳಿಸಿದೆ. ಯಾಕೆಂದರೆ ಈಗ ಅವ ಕರೆದಿದ್ದಾನೆ ಅಲ್ವ ಇವನು ಊಟಕ್ಕೆ,
ದೇವರ ಚಿತ್ತದಲ್ಲಿ ಏನು ಅಂತಂದರೆ ನಾಳೆ ದಿವಸ ಇವನಿಗೆ ಕರೆಸಿಕೊಳ್ಳುವವನಿಗೆ ನಾಳೆ ದಿವಸ ತೃಪ್ತಿ ಕೊಡಬೇಕು ಅಂತ ದೇವರ ಸಂಕಲ್ಪ. ಅದು ಅಲ್ಲೇ ಆಗಬೇಕು ಅಂತೇನಿಲ್ಲ, ಇಲ್ಲಿಯೂ ಆಗಬಹುದು. ಆದರೆ ದೇವರ ಸಂಕಲ್ಪ ವ್ಯತ್ಯಾಸ ಆಗಿಲ್ಲ ಅಂತ. ಅದಕ್ಕೋಸ್ಕರ ಹರಿಯೇ ನಿಯಾಮಕನು ಎನ್ನತಕ್ಕಂಥ ಅನುಸಂಧಾನ ಇರಲಿ. ಇನ್ನೂ ಕೂಡ ಏನು ಅಂತಂದರೆ, ಸರಿ ಅಲ್ಲಿ ಚಿಂತನೆ ಮಾಡಿದ ಹರಿಯೇ ನಿಯಾಮಕ ಅಂತ ಅವ ಕರೆದಿದ್ದಾನೆ, ಅಲ್ಲಿ ಚಿಂತನೆ ಮಾಡಿದ, ಆದರೂ ಇವನಿಗೆ ಅಲ್ಲಿಗೆ ಹೋಗಲಿಕ್ಕಾಗಿಲ್ಲ. ಅದರ ಜೊತೆಯಲ್ಲೇ ಏನಿರುತ್ತೆ ಅಂತಂದರೆ, ಇವನಿಗೆ ಅಹರ್ಷ ಇವನಿಗೆ ಆ ದಿವಸ ಬರೆದಿತ್ತು, ದುಃಖ ಇವನಿಗೆ ಆ ದಿವಸ ಬರೆದಿತ್ತು. ಆವಾಗ ಏನು ಮಾಡಿದ, ಅವ ನಿಯಮನೆ ಮಾಡಿದ ಅವನಿಗೆ ಇವನನ್ನು ಕರೀಲಿಕ್ಕೆ, ಅವ ಕರ್ದನೂ ಕೂಡ ಇವನನ್ನು, ಆದರೂ ಕೂಡ ಇವನಿಗೆ ಹೋಗಲಿಕ್ಕಾಗಿಲ್ಲ. ಏನೋ ತೊಂದರೆ ಬಂತು ಇವನಿಗೆ ಹೋಗಲಿಕ್ಕಾಗಿಲ್ಲ. ಆವಾಗ ತಕ್ಷಣದಲ್ಲೇ ದುಃಖ, ಅಲ್ವ ಮೊದಲು ಸುಖ ಆಗಿತ್ತು, ತಕ್ಷಣದಲ್ಲೇ ದುಃಖ. ಜಗನ್ನಾಥದಾಸರಂತಾರೆ, ಆವಾಗಲೂ ಕೂಡ ಹರಿಯೇ ನಿಯಾಮಕ ಅಂತ ತಿಳ್ಕೋ, ಹರಿ ದುಃಖ ಆಗೋ ಸಂದರ್ಭದಲ್ಲಿಯೂ ಕೂಡ ಹರಿಯೇ ನಿಯಾಮಕ. ಹಾಗಾದರೆ ಹರಿ ನನ್ನನ್ನು ಸುಖದ ಊಟಕ್ಕೆ ಹರಿ ನನ್ನನ್ನು ಕರೆದಾಗ ನಿಯಮನೆ ಹೋಯ್ತಲ್ಲ, ಇಲ್ಲ ಅಲ್ಲಿ ದೇವರ ನಿಯಮನವೇ ಹಾಗೆ. ಏನಂತ, ನಿನಗೆ ಸುಖದ ಜೊತೆಗೇನೆ ದುಃಖನೂ ಬರಬೇಕು ಅಂತ ದೇವರ ನಿಯಮ. ಹೀಗೆ ಅನುಸಂಧಾನ ಬಂತು ಅಂತಂದರೆ ಇದು ಧ್ಯಾನ ಅಂತ. ಆವಾಗ ಅಂದರೆ ಈ ಅನುಸಂಧಾನ ಬಂತು ಅಂತಂದರೆ ಫಲಿತಾಂಶ ಏನು ಅಂತಂದರೆ, ನಿನ್ನ ಮನಸ್ಸು ಸ್ಥಿಮಿತ ಕಳ್ಕೊಳ್ಳಿಲ್ಲ. ಆವಾಗ ದೇವರ ಚಿತ್ರ ನಿನ್ನ ಮನಸ್ಸಿಗೆ ಸುಲಭದಲ್ಲಿ ಬರುತ್ತೆ. ಧ್ಯಾನ ಪ್ರಕ್ರಿಯೆ, ಅದೇ ಧ್ಯಾನಕ್ಕೆ ಬೇಕಾದ ಪ್ರಕ್ರಿಯೆಗಳಿದು, ಧ್ಯಾನಕ್ಕೆ ಬೇಕಾದ ಮೆಟ್ಟಲುಗಳಿದು. ಧ್ಯಾನ ಭಗವದ್ ರೂಪದ ವಾಸನಾಮಯವಾದ ರೂಪದ ಚಿಂತನೆಯೇ ಧ್ಯಾನ. ದೇವರದ್ದು ಕಣ್ಣು ಕೈ ಕಾಲು ಕಿವಿ ಮೂಗು ಇದನ್ನೆಲ್ಲ ಇಟ್ಟುಕೊಂಡು ಮನಸ್ಸಿನ ಮಾನಸಿಕ ಕಣ್ಣಿನಿಂದ ನೋಡುವುದೇ ಧ್ಯಾನ. ಆ ಧ್ಯಾನ ಮಾಡಬೇಕಾದ್ರೆ ಈ ಪ್ರಕ್ರಿಯೆ ಬೇಕು. ತುಂಬ ಸುಖದಲ್ಲಿ ಉಬ್ಬಿದ್ರೂ ಕೂಡ ಧ್ಯಾನ ಪ್ರಕ್ರಿಯೆ ಆಗುವುದಿಲ್ಲ, ಊಟದ್ದೇ ಚಿಂತನೆ ಬಂದಿರುತ್ತೆ. ತುಂಬ ದುಃಖ ಆದರಂತೂ ಆಗುವುದೇ ಇಲ್ಲ, ಧ್ಯಾನ ಅನ್ನತಕ್ಕಂಥದ್ದು ಆಗುವುದೇ ಇಲ್ಲ. ಅದಕ್ಕೆ ಜಗನ್ನಾಥದಾಸರು ಧ್ಯಾನ ಮಾಡಲಿಕ್ಕೆ ಬೇಕಾದ ಪ್ರಕ್ರಿಯೆಗಳನ್ನು ನಿನಗೆ ನಾನು ಕೊಡ್ತಾ ಇದ್ದೇನೆ ಅಂತ. ಧ್ಯಾನ ಪ್ರಕ್ರಿಯಾ ಸಂಧಿ ಅಂತ. ವಾಸನಾಮಯ ರೂಪ ಚಿಂತನೆ ಮಾಡಬೇಕು ಅಂತ ಅದೇ ಪರಧ್ಯಾನ ಅಲ್ಲ ನಮಗೆ ಈ ಪಾಂಚಭೌತಿಕ ದೇಹಕ್ಕೆ ಸದ್ಯಕ್ಕೆ ಈಗ ಅದೇ. ಅದಕ್ಕಿಂತ ಅಯ್ಯೋ ಇದು ಇದೆ ಇದನ್ನು ಅಲ್ಲ ಉಂಟು ಅದು ನಿಜವಾದ ಧ್ಯಾನ. ಅದು ವಾಸನಾಮಯವಾದ್ದು ಮೆಟ್ಲೆ, ವಾಸನಾಮಯವಾದ್ದು ಮೆಟ್ಲೆ. ವಾಸನಾಮಯವಾದ ಧ್ಯಾನ ಬರಬೇಕಾದ್ರೆ ಈ ಪ್ರಕ್ರಿಯೆಗಳು ಬೇಕು. ಈ ಪ್ರಕ್ರಿಯೆಯಿಂದಾಗಿ ವಾಸನಾಮಯವಾದ ರೂಪದ ಚಿಂತನೆ, ಆ ರೂಪದ ಚಿಂತನೆ ಮಾಡ್ತಾ 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 ಮತ್ತು ನಿಜವಾದ ಧ್ಯಾನದ ಕಡೆಗೆ. ಹೇಗೆ ಈಗ ಸಿಕ್ಕಿದವರ ಹತ್ರ ಪಾಠ ಕೇಳಿದಂತೆ, ಅದು ನಿಜವಾದ ಗುರು ಅಲ್ಲ. ಏನೋ ನಿಜವಾದ ಗುರು ಸಿಗಬೇಕೆನ್ನುವ ಉದ್ದೇಶದಿಂದ ಈಗ ಸಿಕ್ಕಿದವರ ಹತ್ರ ಪಾಠ ಕೇಳೋದು. ಅದೇ ರೀತಿಯಲ್ಲಿ ನಿಜವಾದ ಧ್ಯಾನ ಬರಬೇಕೆನ್ನುವ ಉದ್ದೇಶದಿಂದ ಈಗ ವಾಸನಾಮಯವಾದ ಧ್ಯಾನದಲ್ಲಿ ತೊಡಗಿಕೊಂಡದ್ದು. ಈ ರೂಪಗಳ ಚಿಂತ, ಪ್ರತಿಮೆಯ ಆಕಾರವನ್ನು ಮಾನಸಿಕ ಕಣ್ಣಿನಿಂದ ನೋಡುವುದು, ಜಡ ಪ್ರತಿಮೆಯ ಚಿತ್ರಣವನ್ನು ಮಾನಸಿಕ ಕಣ್ಣಿಗೆ ತಂದುಕೊಂಡದ್ದು, ಇದನ್ನು ಸದ್ಯಕ್ಕೆ ಧ್ಯಾನ. ಅದನ್ನು ವಾಸನಾಮಯ ಧ್ಯಾನ ಅಂತ ಕರೀತಾರೆ. ಇದು ಸಿಕ್ಕಿದವರ ಹತ್ರ ಪಾಠ ಕೇಳಿದಂತೆ. ಸಿಕ್ಕಿದವರ ಹತ್ರ ಪಾಠ ಕೇಳಬೇಕಾದರೂ ಕೂಡ ಇವ ಮೊದಲು ತಾನೇನಾದರೂ ಕರ್ಮಾಚರಣೆ ಮಾಡಿಕೊಂಡಿರಬೇಕು. ಅದಕ್ಕೆ ಇದು ಸುಖ ದುಃಖಾದಿಗಳನ್ನು ಸಮೀಕೃತ್ವ ಎನ್ನುವುದು ಸಿಕ್ಕಿದ ಗುರುಗಳ ಹತ್ರ ಪಾಠ ಕೇಳಲಿಕ್ಕೆ ಪ್ರಕ್ರಿಯೆ ಇದು. ಹರಿಯೇ ಮುಖ್ಯ ಬೇರೆ ದೇವತೆಗಳಿದ್ದಾರೆ ನಿಯಾಮಕರು, ಆದರೆ ಅವರಿಗೂ ಕೂಡ ಸುಖ ದುಃಖ ಆಗತಕ್ಕಂಥ ಪ್ರಸಂಗ ಉಂಟು. ಅದಕ್ಕೆ ಮುಖ್ಯ ನಿಯಾಮಕ ಹರಿ ಅಂತಂದರು. ಹರಿಯೇ ಮುಖ್ಯ ನಿಯಾಮಕನು ಎಂದು ಅರಿದು ಮೊದಲ ಅನುಸಂಧಾನ ಇರಲಿ, ಆಮೇಲೆ ನನ್ನನ್ನು ಊಟಕ್ಕೆ ಕರೆದ್ರು ಅವರು. ಏನ್ರಿ ನಾಳೆ ಊಟಕ್ಕೆ ಕರೆದ್ರು, ನಾಡ್ದು ಯಾರು ಕರೀಲೇ ಇಲ್ಲ. ಇದು ಈ ಅನಂತೇಶ್ವರದಲ್ಲಿ ಈಗ ಐತಾಳನ ಅಜ್ಜ ಏನೋ ಇದ್ರಂತೆ ಅವರು. ಹಾಂ ಏನು ಎಲ್ಲಿಂದ ಬಂದ್ರಿ ಇವತ್ತು?
ಅದೇ ನನ್ನ ಹೋದ ಜನ್ಮದಲ್ಲಿ ನಾನು ಎಲ್ಲೋ ಪೌರೋಹಿತ್ಯ ಮಾಡಿಕೊಂಡು ಹೀಗೆ ಕೈಯಲ್ಲಿ ಅಕ್ಕಿ ಹಿಡ್ಕೊಂಡು ಬರ್ತಿದ್ದೆ, ಆವಾಗ ಮಗ ಹೀಗೆ ಮಾಡಿದ, ಆ ಮಾಡಿದಾಗ ಅದು ಎಲ್ಲೆಲ್ಲೋ ಬಿದ್ದಿತ್ತು, ನಿನ್ನೆ ಅದು ಆ ಮನೆಯಲ್ಲಿ ಬಿದ್ದಿತ್ತು, ಅಲ್ಲಿ ಊಟ ಮಾಡಿಕೊಂಡು ಬಂದೆ ಅಂತ ಹಾಗೆ ಹೇಳ್ತಿದ್ದಂತೆ. ಎಲ್ಲಿ ಊಟ ಅಂತ ಕೇಳಿದರೆ ಅಲ್ಲಿ ನನ್ನದೇ ಅಕ್ಕಿಯಲ್ಲಿ ಬಿದ್ದಿತ್ತು, ಅದನ್ನೇ ಊಟ ಮಾಡಿಕೊಂಡು ಬಂದೆ ಅಂತ ಹಾಗೆ ಹೇಳ್ತಿದ್ರು ಅಂತ. ಅದಕ್ಕೆ ಹರಿಯೇ ಮುಖ್ಯ ನಿಯಾಮಕನು ಅಂತ ಈ ಅನುಸಂಧಾನ ಇತ್ತು ಅಂತಂದರೆ ಆವಾಗ ಮುಂದಿನದ್ದು ಸರಿ ಬರುತ್ತೆ. ಏನು ಪುಣ್ಯ ಪುಣ್ಯ, ಲಾಭ ಲಾಭ, ಹರುಷ ಅಮರುಷ, ಹರ್ಷ ಅಂದರೆ ಪ್ರೀತಿ, ಅಮರುಷ ಅಂದರೆ ದ್ವೇಷ. ಹೌದು, ಹರ್ಷ ಶಬ್ದಕ್ಕೆ ಪ್ರೀತಿ ಅಂತ ಇಟ್ಟುಕೊಂಡ್ರೆ ಸರಿ, ಅಮರುಷ ದ್ವೇಷ, ಲಾಭ ಅಲಾಭ, ಸುಖ ದುಃಖ ಅಂತ. ಯಾಕೆಂದರೆ ಹರ್ಷ ಶಬ್ದಕ್ಕೆ ನೀವು ಸುಖ ಅಂತ ಅರ್ಥ ಮಾಡಿಬಿಟ್ರೆ ಮುಂದೆ ಸುಖ ದುಃಖ ಅಂತ ಬೇರೆ ಉಂಟು. ಅದರಿಂದ ಪ್ರೀತಿ ಅಪ್ರೀತಿ, ಅಪ್ರೀತಿ ಅಂದರೆ ದ್ವೇಷ. ಸುಖ ದುಃಖಾದಿ ದ್ವಂದ್ವಗಳ ನಿರುತ ಅವನಂಗ್ರಿಗೆ ಸಮರ್ಪಿಸು ಅಂತ. ನಿರುತ ನಿರತ ಎರಡು ಒಂದೇ ಅರ್ಥ. ನಿರತ ಅಂದರೆ ನಿರಂತರ ಅಂತ ಅರ್ಥ, ಪ್ರತಿ ದಿವಸನು ಅಂತ ಅರ್ಥ. ಅವನ ಅಂಗ್ರಿಗೆ ಸಮರ್ಪಿಸಿ ಅಂದರೆ ಅದೇ ಏನು ಏನೋ ಒಂಚೂರು ಲಾಭ ಆಯಿತು ಸರಿ ಅವನಿಂದಾಗಿಯೇ, ಏನೋ ಸ್ವಲ್ಪ ತಿಳುವಳಿಕೆಯ ಲಾಭ ಆಯಿತು ಅವನಿಂದಾಗಿಯೇ ಆಯಿತು ಸರಿ. ಮರು ದಿವಸದ ಪಾಠ ಸ್ವಲ್ಪನೂ ಅರ್ಥ ಆಗಿಲ್ಲ, ಅದು ಅವನಿಂದಾಗಿಯೇ ಅರ್ಥ ಆಗಿಲ್ಲ ಅಂತ. ಲಾಭ ಅಲಾಭ ಅಂತ, ಅದರಿಂದ ಏನು ನನಗೆ ಅರ್ಥ ಆಗುವುದಿಲ್ಲರಿ, ಅದರಿಂದ ಬೇಡ ಹೋಗುವುದೆನ್ನುವ ಭಾವನೆ ಬರಬಾರ್ದು ಅಂತ ಅದಕ್ಕೆ ಅರ್ಥ. ಆ ಭಾವನೆ ಸಾಮಾನ್ಯ ನಮ್ಮಲ್ಲಿ ಹಾಗಿರುತ್ತೆ. ಒಂದು ದಿವಸ ಹೋಗಿ ಕೊಡ್ತೇವೆ ಪಾಠಕ್ಕೆ, ಅರ್ಥ ಆಗಿಲ್ಲ ಅಂತಂದಾಗ ಇದರಲ್ಲಿ ನಮ್ಮಂಥವರಿಗೆ ಹೇಳಿಸಿದ್ದಲ್ಲ ಅಂತ ಬಿಟ್ಟೇ ಬಿಡ್ತೇವೆ. ಹಾಗೆ ಮಾಡಬೇಡ ಅಂತ. ಏನೋ ದೇವರ ಸಂಕಲ್ಪ ಆಗಿತ್ತು ಇವತ್ತಿನದ್ದು ಅರ್ಥ ಆಗಬಾರ್ದು ಅಂತ ಇತ್ತು ದೇವರ ಸಂಕಲ್ಪದಲ್ಲಿ, ಅದು ಇವತ್ತಿನ ಅರ್ಥ ಆಗಿದೆ, ನಾಳೆ ಅರ್ಥ ನಾಳಿದ್ದು ಅರ್ಥ ಆಗ್ಬೋದು ಪುನಃ ಅಂತ. ಅದರಿಂದ ಅರ್ಥ ಆದದ್ದು ಹೇಗೆ ಸಾತ್ವಿಕರು ದೇವರ ಪಾದಕ್ಕೆ ಅರ್ಪಣೆ ಮಾಡ್ತಾರೋ, ಅರ್ಥ ಆಗದಿದ್ದದ್ದನ್ನೂ ಕೂಡ ಅವನ ಪಾದಕ್ಕೆ, ಅವನಿಂದಾಗಿ ಅರ್ಥ ಆಗಿಲ್ಲ ಅಂತ ಚಿಂತನೆ ಮಾಡ. ದ್ವಂದ್ವಕ್ಕೆ ಶ್ರೀನಿವಾಸನೇ ಕರ್ತನು ಎನ್ನುವನು ಸುಖಿಸುವನು ಅಂತಂದರು. ಹಾಗೆ ಒಂದು ಪುಣ್ಯ ಪಾಪ, ಪ್ರೀತಿ ಅಪ್ರೀತಿ, ಲಾಭ ಅಲಾಭ, ಸುಖ ದುಃಖ. ಕರ್ಮಗಳನ್ನು ಮಾಡಿದ್ರಿಂದ ಪುಣ್ಯ ಅಪುಣ್ಯ, ಅದರಿಂದ ಪಾಪ ಪುಣ್ಯಗಳು ಅದು ಬರ್ತಾ ಇರ್ತವೆ. ಆ ಪಾಪ ಪುಣ್ಯದಿಂದಾಗಿ ಹರ್ಷ ದ್ವೇಷ, ಪ್ರೀತಿ ಅಪ್ರೀತಿ ಅದರಿಂದ ಬರುತ್ತದೆ. ಅದರಿಂದಾಗಿ ಪುಣ್ಯ ಕರ್ಮ ಮಾಡಿದ್ರೂ ಜ್ಞಾನದ ಲಾಭ. ಹೌದು, ಕರ್ಮಣ ಜ್ಞಾನ ಆತನೋ ತಿಂತಿದ್ದರಿಂದ ಜ್ಞಾನದ ಲಾಭ. ಸರಿಯೇ, ಪಾಪಕರ್ಮ ಮಾಡಿದ್ನೋ ಜ್ಞಾನದ ಅಲಾಭ. ಪಾಪಕರ್ಮ ಮಾಡಿದ್ದಾನೆ ಅಂತ ಆದ್ರಿಂದಲೇ ಮನಸ್ಸಿನಲ್ಲಿ ವ್ಯಗ್ರತೆ, ವ್ಯಗ್ರತೆ ಆಗಿಬಿಟ್ರೆ ಯಾರನ್ನು ನೋಡಿದ್ರು ಪೂರ ಮನಸ್ಸು ಪೂರ ವ್ಯಗ್ರ ಆಗಿಬಿಟ್ರೆ ಮನೆಯಲ್ಲಿ ಕೋಲಾಹಲನೇ ಕೋಲಾಹಲ, ರಂಪಾಟನೇ ರಂಪಾಟ, ಯಾರು ಬಂದು ಮಾತಾಡಿದರೂ ಕೂಡ ಕೇಳುವಷ್ಟು ತಾಳ್ಮೆ ಇಲ್ಲ. ಅದೇ ಅಮರುಷ. ಆಮೇಲೆ ಆ ಅಮರುಷದಿಂದಾಗಿ ಅಲಾಭ, ಜ್ಞಾನದ ಅಲಾಭ, ಜ್ಞಾನ ಸಿಗೋಲ್ಲ, ಇದರಿಂದಾಗಿ ದುಃಖ ಅಂತ. ಹಾಗೆ ಒಂದಕ್ಕೊಂದು ಒಂದಕ್ಕೊಂದು ಸಂಬಂಧ. ಮೊದಲು ಪುಣ್ಯಪಾಪ, ಪುಣ್ಯಪಾಪದಿಂದಾಗಿ ಪ್ರೀತಿ ಅಪ್ರೀತಿ, ಪ್ರೀತಿ ಅಪ್ರೀತಿಯಿಂದಾಗಿ ಲಾಭ ಅಲಾಭ, ಲಾಭ ಅಲಾಭದಿಂದಾಗಿ ಸುಖ ದುಃಖ. ಲಾಭ ಅಲಾಭ ಅಂತಂದು ಬಿಟ್ಟರೆ ಜ್ಞಾನದ ಲಾಭ ಅಲಾಭ, ಜ್ಞಾನದ ಲಾಭ ಆಯಿತು ಅಂತಂದಾಗ ಸುಖ ಆಗುತ್ತೆ, ಮುಂದೆ ಅಲಾಭ ಅಂತಂದರೆ ದುಃಖ ಆಗುತ್ತೆ. ಇದು ಎರಡು ಜೊತೆ ಜೊತೆಯಲ್ಲೇ ಇರತಕ್ಕಂಥದ್ದು. ಪುಣ್ಯ ಉಂಟ ಅಲ್ಲಿ ಒಂಚೂರು ಪಾಪ ಉಂಟು ಅಂತಲೇ ಅರ್ಥ, ಸುಖ ಉಂಟ ಅಲ್ಲಿ ದುಃಖ ಉಂಟು ಅಂತಲೇ ಅರ್ಥ, ಲಾಭ ಉಂಟ ಅಲ್ಲಿ ನಷ್ಟ ಉಂಟು ಅಂತಲೇ ಅರ್ಥ. ಆದ್ದರಿಂದ ಅಯ್ಯೋ ನನಗೆ ಲಾಭ ಮಾತ್ರ ಆಗಬೇಕು ಅಂತಂದು ಬಿಟ್ಟರೆ ನನಗೆ ಬೆಲ್ಲದ ಅಚ್ಚು ಬೇಡ, ಬೆಲ್ಲ ಮಾತ್ರ ಬೇಕು. ಅದು ಕೆಲವರಿದ್ದಾರೆ ಸಕ್ಕರೆ ಹಾಕಿ ಅದರ ಸಿಹಿ ಬೇಡ ಅಂತ ಹೇಳಿ, ಅದು ಹೇಗಾಗುತ್ತೆ? ನಿನಗೆ ಲಾಭ ಬೇಕಾ, ಜೊತೆಯಲ್ಲಿ ನಷ್ಟವನ್ನು ತೆಕ್ಕು. ಅದಕ್ಕೆ ದ್ವಂದ್ವಗಳು ಅಂತಂದು ನಾವೇನು ಮಾಡ್ತೇವೆ ಅಂತಂದು ಬಿಟ್ಟರೆ ಆ ಲಾಭದ ಆಸೆಯಿಂದ ಒಮ್ಮೆ ದುಃಖವನ್ನು ಕೂಡ, ಲಾಭದ ಆಸೆಗಾಗಿ ದುಃಖವನ್ನು ತಂದುಕೊಳ್ತೇವೆ ನಾವು. ದ್ವಂದ್ವಗಳ ಇದು ಎರಡು ಯಾವಾಗಲೂ ಜೊತೆ ಜೊತೆ ಇಲ್ಲೇ ಇರತಕ್ಕಂಥದ್ದು.
ಎರಡಕ್ಕೂ ಕೂಡ ಹರಿಯೇ ನಿಯಾಮಕ ಎನ್ನತಕ್ಕಂಥ ಅನುಸಂಧಾನ ಮಾಡಿಕೊಂಡು ಅವನ ಅಂಗ್ರಿಗೆ ಅಂತಂದ್ಬಿಟ್ರೆ ಅವನಿಂದಾಗಿ ಆಯಿತು, ಅವನ ನಿಯಾಮಕ ಅವನಿಂದಾಗಿ ಆಯಿತು. ಎಲ್ಲ ನಿಮ್ಮ ಅಂಥದ್ದು ನನ್ನ ಮಗನ ನಿಮ್ಮ ಪಾದಕ್ಕೆ ಹಾಕಿದ್ದೇನೆ ಅಂದರೆ ನೀವೇ ನೋಡಿಕೊಳ್ಬೇಕು ಅಂತ ಅರ್ಥ ಆದ್ರಂತೆ. ಅದೇ ರೀತಿ ಅವನ ದ್ವಂದ್ವಕ್ಕೆ ಅಂದರೆ ನೀನೇ ನೋಡಿಕೊಳ್ಬೇಕು, ನನಗೆ ಸುಖ ದುಃಖ ಲಾಭಾಲಾಭಗಳ ಬಗ್ಗೆ ನೀನೇ ನೋಡಿಕೊಳ್ಬೇಕು ಅಂತ ಹೇಳಿ ದ್ವಂದ್ವಕ್ಕೆ ನಿರುತ ಅವನಂಗ್ರಿಗೆ ಸಮರ್ಪಿಸಿ ನರಕ ಭೂ ಸ್ವರ್ಗ ಅಪವರ್ಗದಿ ಕರ್ಣ ನಿಯಾಮಕನ ಸರ್ವತ್ರದಲ್ಲಿ ನೆನೆಯುತ್ತಿರು. ದುಃಖ ಆಯ್ತ, ನರಕ ನರಕ ಅಂದರೆ ದುಃಖ ಆಯ್ತ ನಿನಗೆ, ಇದರಿಂದಾಗಿ ನಷ್ಟ ಆಯಿತು ಅಂತಂದಾಗ ದುಃಖ ಆಯ್ತ, ಜ್ಞಾನ ಬಂದಿಲ್ಲ ಅಂತಂದಾಗ ದುಃಖ ಆಯ್ತ, ಪಾಪ ಮಾಡಿದೆ ಅಂತಂದಾಗ ದುಃಖ ಆಯ್ತ, ಇದು ನರಕ. ಆಮೇಲೆ ಭೂ ಅಂತಂದುಬಿಟ್ರೆ ಕೆಲವು ಸಂದರ್ಭದಲ್ಲಿ ಎರಡೂ ಜೊತೆ ಜೊತೆಗೆ ಬರುತ್ತೆ. ಏನು ಸಂತತಿ ಇಲ್ಲ ಸಂತತಿ ಇಲ್ಲ ಸಂತತಿ ಇಲ್ಲ, ಅಥವಾ ಮಗಳಿಗೆ ಲಗ್ನ ಆಗಿಲ್ಲ ಲಗ್ನ ಆಗಿಲ್ಲ ಅಂತ ಒದ್ದಾಡ್ತಿದ್ದ. ಒಳ್ಳೆಯ ವರ ಬಂದು ಅವ ಇದೂ ಕೇಳಲಿಲ್ಲ, ವರದಕ್ಷಿಣೆಯೂ ಕೇಳಲಿಲ್ಲ, ಎಂಥದ್ದು ಕೇಳಿ ಹುಡುಗನಷ್ಟೇ ಕೊಡಿ ಅಂತಂದ. ಖುಷಿಯೇ ಖುಷಿ ಖುಷಿಯೇ ಖುಷಿ ಅಂತಂದಾಗ ಇವರಿಂದ ಸಿಡಿಲ್ನಂತೆ ನಮಗೆ ಬೇಕಾದವ್ರದ್ದು ಮರಣ ಬಂತು, ಮರಣದ ವಾರ್ತೆ ಬಂತು. ಅದೇನಾಯ್ತು, ಈಗ ಸುಖ ದುಃಖ ಎರಡು ಒಟ್ಟಿಗೆ ಬಂತು. ಇದು ಭೂ, ನರಕ ಅಂದರೆ ದುಃಖ ಮಾತ್ರ, ಭೂ ಅಂತಂದರೆ ಸುಖ ದುಃಖ ಎರಡು ಮಿಶ್ರ. ಆಮೇಲೆ ಸ್ವರ್ಗ, ಸ್ವರ್ಗ ಅಂದ್ಬಿಟ್ರೆ ಸುಖ. ಏನರ್ಥ ಅಲ್ಲಿ ಕೂಡ, ನರಕ ಅಂದರೆ ದುಃಖ ಜಾಸ್ತಿ ಅಂತ ಅರ್ಥ, ಭೂ ಅಂತಂದರೆ ಸುಖ ದುಃಖ ಸಮಾನ ಅಂತ ಅರ್ಥ, ಸ್ವರ್ಗ ಅಂದರೆ ಸುಖ ಜಾಸ್ತಿ ಅಂತ ಅರ್ಥ. ದುಃಖ ಉಂಟೇ ಉಂಟು, ಅಯ್ಯೋ ಮುಗೀತಲ್ಲ ಅಂತ ದುಃಖ, ನರಕದಲ್ಲಿ ಸುಖ ಆ ಮುಗಿನ ಅಂತ. ಎಲ್ಲ ಒಂದೇ ದಿನ, ನಾನು ನಾಳಿನ ಒಂದೇ ದಿವಸ, ನಾಡ್ದು ಮಂಗಳ ಅಂತೆ ಅಂತ. ಹೀಗಾದಾಗ ಅಲ್ಲಿ ಏನುಂಟು, ಅದು ಸ್ವಲ್ಪ ಸುಖ ಉಂಟು, ಅದು ನರಕ. ಹಾಗಾದರೆ ಹೆಚ್ಚು ದುಃಖ ಇದ್ದು ಸ್ವಲ್ಪ ಸುಖ ಇದ್ದರೆ ನರಕ, ಸುಖ ದುಃಖ ಸಮಾನವಾಗಿದ್ದು ಬಿಟ್ಟರೆ ಬಿಸಿ ತುಪ್ಪ ನುಂಗಿದಂತೆ, ಸುಖ ದುಃಖ ಸಮಾನವಾಗಿದ್ದರೆ ಭೂ, ಆಮೇಲೆ ಸುಖ ಜಾಸ್ತಿ ದುಃಖ ಕಮ್ಮಿ ಅಂತಿದ್ರೆ ಸ್ವರ್ಗ, ದುಃಖನೇ ಇಲ್ಲ ಅಂತಬಿಟ್ರೆ ಅಪವರ್ಗ, ಕೊನೆಗಂತರು ಅಪವರ್ಗ ಅಂತ ಕೊನೆಗಂತರು. ಹೀಗೆ ನರಕ ಭೂ ಸ್ವರ್ಗ ಸರಿಯಾಗಿ ಉಂಟು ಹೇಳೋದ ಕ್ರಮನೂ ಕೂಡ. ನಾವು ಕೂಡ ನಮ್ಮ ಹಾಗೆ ಇರಬೇಕು ಅಂತ ನಮಗೆ ತಿಳಿಸಿಕೊಡೋದು. ಸಾಮಾನ್ಯವಾಗಿ ನಾವೇನು ಮಾಡ್ತೇವೆ ಅಂತಂದರೆ ಸುಖವನ್ನು ಮುಗಿಸೋಣ ಮತ್ತೆ ದುಃಖ ನೋಡೋಣ ಅಂತೇವೆ, ಅಲ್ಲ, ಮೊದಲು ದುಃಖವನ್ನು ಮುಗಿಸು ಆಮೇಲೆ ಸುಖ ಅಂತ. ಅದಕ್ಕೆ ಮೊದಲು ನರಕ, ಆಮೇಲೆ ಸುಖ ದುಃಖ ಸಮಾನವಾದ್ದು ಭೂ, ಆಮೇಲೆ ಸ್ವರ್ಗ. ಕೆಳಗಿನಿಂದ ಬಾ, ಮೇಲಿನಿಂದ ಕೆಳಗೆ ಹೋಗಬೇಡ, ಕೆಳಗಿನಿಂದ ಮೇಲೆ ಬಾ. ಅದಕ್ಕೆ ನರಕ ಕೆಳಗಿನಿಂದ, ಆಮೇಲೆ ಭೂ, ಆಮೇಲೆ ಸ್ವರ್ಗ, ಆಮೇಲೆ ಅಪವರ್ಗ. ದುಃಖಕ್ಕೆ ಕಾರಣವಾದ ಪವರ್ಗ ಎಲ್ಲಿ ಇಲ್ಲವೋ ಅದು ಅಪವರ್ಗ ಅಂತ. ಹೀಗೆ ಅಪವರ್ಗದಿ ಕರ್ಣ ನಿಯಾಮಕನು ಸರ್ವತ್ರದಲ್ಲಿ ನೆನೆಯುತ್ತಿರು ಅಂದರೆ ಇಲ್ಲೇ ನೀನು ಎಲ್ಲವನ್ನೂ ಮಾಡಿಕೊಳ್ಳಿಕ್ಕಾಗುತ್ತೆ. ನೋಡು, ನರಕ ಇಲ್ಲೇ ಹೋ ಅಂತ ಬೊಬ್ಬೆ ಹಾಕೋದೇ ಜಾಸ್ತಿ ಆವಾಗ ನೋಡಿದ್ರು. ಹಾಂ ಬಂದರು, ಅಪರೂಪಕ್ಕೆ ಬಂದರು. ಹಾಂ ಹೇಗಿದ್ದೀರಾ? ಜಾದೋ ಪಣಪಣ ಶುರು ಮಾಡಿಬಿಟ್ರೆ ಅವಾಗ ಕೇಳಿದ್ರಿಗೆ ಜೇ ಕೇಂಡಪ್ಪ ಅಂತ ಕೇಳಿದವ್ರಿಗೆ ಯಾಕೆ ಕೇಳಿದಪ್ಪ ಅಂತ ಒಮ್ಮೊಮ್ಮೆ ತೋರುತ್ತೆ. ಅದಕ್ಕೆ ಅವಕಾಶ ಕೊಡಬಾರ್ದು ಅಂತ, ಅದಕ್ಕೆ ಚೆನ್ನಾಗಿದ್ದೇನೆ ಅಂತ ಹೇಳಬೇಕು. ಆವಾಗ ಪುನಃ ಮರುದಿವಸ ಬಂದಾಗ ಮಾತಾಡಿಸೋಣ ಅಂತ ತೋರುತ್ತೆ ನಮಗೇನೆ. ಮತ್ತಿಲ್ದ್ರೆ ಅವರೇ ಅಂತಾರೆ, ಏನ್ರಿ ಎದುರು ಸಿಕ್ಕಿದ್ರು ಮಾತಾಡಲಿಲ್ಲ ಅಂತ. ಹೌದು, ಮಾತಾಡಿ ಯಾರಿಗೆ ಬೇಕು ಅವನದ್ದು ಸಂಕಟಗಳು? ಜಾದೋ ಪಣಪಣ ಅಂತ ಶುರು ಮಾಡ್ತಾರೆ. ಅದಕ್ಕೆ ಹಾಗಾದರೆ ಇಲ್ಲೇ ನರಕ ಅಲ್ವೋ? ಏನಾದರೂ ಸ್ವಲ್ಪ ಸುಖ ಇದ್ದರೂ ಕೂಡ ಅದನ್ನು ನರಕವನ್ನಾಗಿಯೇ ಮಾಡಿಕೊಳ್ತೆ. ಆದ್ದರಿಂದ ಇಲ್ಲೇ ನರಕ, ಇಲ್ಲೇ ಸುಖ ದುಃಖ, ಇಲ್ಲೇ ಏನು ಹೆಚ್ಚಿನ ಸುಖ. ಎಂಥ ಕಷ್ಟ ಇದ್ದರೂ ಕೂಡ ಅದನ್ನು ನುಂಗಿಕೊಂಡು ಇನ್ನೊಬ್ಬರಿಗೆ ತೋರಿಸದೆ ಅವರ ಎದುರಿನಲ್ಲಿ ಅವರ ಮಧ್ಯದಲ್ಲಿ ಸುಖದಲ್ಲೇ ಇರ್ತಾನೆ. ಇದು ಸ್ವರ್ಗ. ಇನ್ನು ಒಳಗಿನಿಂದ ಕುದೀತಾ ಇರ್ತಾನೆ, ಹೊರಗಿನ ಮಾತ್ರ ತೋರಿಸಿಕೊಡೋಲ್ಲ. ಒಳಗಿನಿಂದ ಏನೂ ಇಲ್ಲ, ಹೊರಗಿನಿಂದ ದುಃಖ ತೋರಿಸಿಕೊಡ್ತಾನೆ. ಮನೆಯೊಳಗೆ ತುಂಬ ಉಂಟು, ಯಾರು ಭಿಕ್ಷಕ್ಕೆ ಬಂದರೆ ಅಯ್ಯೋ ಯಾರಾದರೂ ಇವು ಬರ್ತಾರಲ್ಲ ಚೀಟಿ ಎತ್ತಲಿಕ್ಕೆ ಬರ್ತಾರಲ್ಲ, ಗಣಪತಿ ಇಟ್ಟಿದ್ದೇನೆ ದೇವಸ್ಥಾನ ಕಟ್ತೇನೆ, ಅಯ್ಯೋ ದೇವರೇ ಹೇಗೆ ಕೊಡಲಿ ಅಪ್ಪ ನನ್ನ ಹತ್ರ ಏನು. ಒಳಗೆ ತುಂಬ ಉಂಟು, ಒಳಗಿನ ಸುಖ ಪಡ್ತಾ ಇದ್ದಾನೆ, ಹೊರಗಿನ ದುಃಖ ತೋರಿ, ಅದು ನರಕ. ನಿಜವಾಗಿ ಒಳಗಿನಿಂದ ಸ್ವಲ್ಪನೇ ಇರುವುದು, ಹೇಳುವಾಗಲೂ ಮಹಾರಾಜ ನನ್ನ ಹತ್ರ ಸ್ವಲ್ಪನೇ ಇರುವುದು ಸುಖ ದುಃಖ, ಅದು ಸ್ವಲ್ಪ ಕೊಡ್ತಾನೆ ಸುಖ ದುಃಖ. ಇನ್ನು ಒಳಗೆ ಏನಿಲ್ಲ ಆದರೂ ಏನೋ ಕೊಟ್ಟ, ಅದು ಹೆಚ್ಚು ಸ್ವರ್ಗ ಅದು. ಇನ್ನು ಎಂಥದೇ ಬರಲಿ, ಒಳಗೂ ಸುಖ ಹೊರಗಿನಲ್ಲೂ ಕೂಡ ಸುಖ, ಎಷ್ಟೇ ಕಷ್ಟಗಳು ಬರಲಿ ಅಪವರ್ಗ. ಆ ಕಷ್ಟವನ್ನು ತೋರಿಸಿಕೊಡುವುದಿಲ್ಲ ಅಂತಲ್ಲ, ತಾನು ಅನುಭವಿಸುವುದೂ ಇಲ್ಲ.
ನಮ್ಮಲ್ಲಿ ಅದು ಈಗ ಹೇಗೆ ಆಗಿತ್ತಂದ್ರೆ ನಾವು ಒಳಗಿಂದ ಅನುಭವಿಸ್ತೇವೆ, ಆ ದುಃಖವನ್ನು ತೋರಿಸಿಕೊಡೋಲ್ಲ. ಅಪ್ಪ ಒಳಗಿಂದ ದುಃಖ ಪಡ್ತಾರೆ, ಮಕ್ಕಳ ಮುಂದೆ ತೋರಿಸಿಕೊಡೋಲ್ಲ. ಇದು ಆಗಲ್ಲ. ಮತ್ತು ಇವನೂ ಕೂಡ ಒಳಗಿನಿಂದ ಆ ದುಃಖವನ್ನು ಅನುಭವಿಸೋಲ್ಲ, ಇಟ್ಟ ಹಾಗೆ ಇರುವೆನು ಅಂತ. ಇದಕ್ಕೆ ಅಪವರ್ಗ ಅಂತ ಹೇಳಿದರು. ಹೀಗೆ ನರಕ ಭೂ ಸ್ವರ್ಗ ಅಪವರ್ಗದಿ. ಯಾಕೋ ಇಲ್ಲೇ ಮೋಕ್ಷ ಮಾಡಿಕೊಂಡಿಯಲ್ಲೋ, ಏ ಕರ್ಣ ನಿಯಮ ಕವನೇ ಅಲ್ವನೋ, ನನ್ನ ಎಲ್ಲ ಇಂದ್ರಿಯಗಳು ಮನಸ್ಸನ್ನು ಆರಂಭಿಸಿಕೊಂಡ ಎಲ್ಲ ಇಂದ್ರಿಯಗಳು ಕೂಡ ಪ್ರೇರಕ ಅವನೇ ಅಲ್ವನೋ, ಹುಟ್ಟಿಸಿದ ದೇವತಾ ಹೊಣೆಗಾರನಾಗಿರಲು ಅಂತ ಅದು ಗಟ್ಟಿ ಮಾಡಿಕೊಂಡಿದ್ದಾನೆ ಅವ. ಆದ್ದರಿಂದ ಒಳಗೂ ನೆಮ್ಮದಿ ಹೊರಗಿಂದ ನೆಮ್ಮದಿ ಯಾವಾಗ ಇದು ಬರುತ್ತೆ? ಅದಕ್ಕೆ ಆರಂಭದಲ್ಲೂ ಹೇಳಿದ್ದಾರೆ, ಕೊನೆಗೂ ಹೇಳಿದ್ದಾರೆ. ಹರಿಯೇ ಮುಖ್ಯ ನಿಯಾಮಕನು ಅಂತ ಆರಂಭ ಮಾಡಿದ್ದಾರೆ, ಕರ್ಣ ನಿಯಾಮಕನು ಅಂತ ಕೊನೆಗೊಳಿಸ್ತಾ ಇದ್ದಾರೆ. ಆರಂಭದಲ್ಲಿಯೂ ಬೇಕು, ಕೊನೆಗೂ ಬೇಕು ಆ ಚಿಂತನೆ ಅಂತ. ಕರ್ಣ ನಿಯಾಮಕನು ಮೊದಲು ಮುಖ್ಯ ನಿಯಾಮಕ ಅಂತಂದರು, ಯಾವುದಕ್ಕೆ ಅಂತ ಹೇಳಲಿಲ್ಲ, ಕರ್ಣಗಳಿಗೆ ಅಂತ ಇಲ್ಲಿ ಹೇಳಿಬಿಟ್ಟರು. ಹಾಗಾದರೆ ಒಟ್ಟಿಗೆ ಅರ್ಥ ಕರ್ಣಗಳಿಗೆ ಮುಖ್ಯ ನಿಯಾಮಕನು ಹರಿ ಅಂತ. ಈ ರೀತಿಯಲ್ಲಿ ಸರ್ವತ್ರದಲ್ಲಿ ನೆನೆವು, ಸರ್ವಕಾಲ ಸರ್ವ ದೇಶ ಸರ್ವತ್ರ ಶಬ್ದಕ್ಕರ್ಥ ನೆನೆವು ತಿರು. ಸರ್ವದಲ್ಲಿಯೂ ಕೂಡ ಇದ್ದುಕೊಂಡು ತ್ರಾತಿ ರಕ್ಷತೀತಿ ಸರ್ವತ್ರ, ನಮಗೆ ತ್ರಾಣ ಕೊಡ್ತಾನೆ. ಸರ್ವರಲ್ಲಿ ಇದ್ದುಕೊಂಡು ನಮ್ಗೆ, ಯಾರು ದುಃಖ ಕೊಟ್ಟವರು ಅವರಲ್ಲಿ ಕೂಡ ಇದ್ದುಕೊಂಡು ನಮಗೆ ತ್ರಾಣ ಕೊಡ್ತಾನೆ. ತುಂಬ ಉಪದ್ರ ಕೊಡುವವರಿದ್ದಾರೆ ಕೆಲವರು ಅಲ್ವೋ. ಇವ ಅಂದ, ಧನ್ಯವಾದ ನಿನಗೆ ಅಂದ, ಯಾಕೆ ನನ್ನ ಮನಸ್ಸು ಗಟ್ಟಿ ಮಾಡಿದ್ದು ನೀನೆ ಅಂತ. ಎಂಥ ಕಷ್ಟ ಬಂದರೂ ಕೂಡ ತಡ್ಕೊಳ್ಳಿಕ್ಕೆ ಬೇಕಾದ ತಾಕತ್ತು ನಿನ್ನಿಂದಾಗಿ ಬಂತು, ನಿನ್ನ ಉಪದ್ರವದಿಂದಾಗಿ ಬಂತು ನನಗೆ ಅಂತ. ಹಾಗೆ ಸರ್ವರಲ್ಲಿ ಇದ್ದುಕೊಂಡು ನಮಗೆ ತ್ರಾಣ ಕೊಡುವವ ಸರ್ವತ್ರದಲ್ಲಿ ನೆನೆಯುತ್ತಿರೂ.